ಅಪ್ಡೇಟ್ ಕನ್ನಡ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಲರ್ ಎಲ್ಲರಿಗೂ ನಮಸ್ಕಾರ ಬಂದ್ ಇವತ್ತು ಒಂದು ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ನ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಲು ಈಗಲೇ ವಿಡಿಯೋಗಳ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಹಾಗೆ ನಾವು ಕೊಡುವಂತಹ ಅಪ್ಡೇಟ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ ಗಳೂ ಕೂಡ ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ಬೆಂಬಲ ಇದಂತೆ ಹಾಗಾದ್ರೆ ಬನ್ನಿ ಇವತ್ತು ಪ್ರಮುಖ ಶೈಕ್ಷಕ ಅಪ್ಡೇಟ್ ಏನಿದೆ ಅಂತ ಬರೋಣ ಹೌದು ಮೊದಲನೇದಾಗಿ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಯಾವುದಾದರೂ ಮೀಟಿಂಗ್ಗಳು ನಡೆಯುತ್ತಾ ಅಂತ ಹೇಳ್ಬಿಟ್ಟು ಸೊ ಈಗ ಮತ್ತೊಂದು ಮೀಟಿಂಗ್ ನಡೆಯುವಂತ ಒಂದು ಸೂಚನೆ ಸಿಕ್ಕಿದೆ ಹೌದು ಸೊ ಸೆಕೆಂಡ್ ಪಿ ಯು ಪರೀಕ್ಷೆಗಳ ಬಗ್ಗೆ ಒಂದು ಮಾಹಿತಿಯನ್ನ ಹಾಗೆ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ತಜ್ಞರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಜೊತೆಗೆ ಪೋಷಕರ ಒಂದು ಸಂಘಟನೆಗಳಿರುತ್ತೆ ಅವರ ಜೊತೆ ಆಗಿರ್ಬೋದು ಶಾಲೆಗಳ ಜೊತೆ ಆಗಿರ್ಬೋದು ಒಂದು ಸಭೆಯನ್ನ ನಡೆಸಬೇಕು ಶೀಘ್ರದಲ್ಲಿ ಅಂತ ಹೇಳಿ ಸುರೇಶ್ ಕುಮಾರ್ ಕುಮಾರ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹೌದು ಸೊ ದ್ವಿತೀಯ ಪಿ ಸಿ ಪರೀಕ್ಷೆನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಬೇಕಾಗಿದೆ ಸೊ ಈ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಕ್ಕಾಗಿ ತಜ್ಞರಾಗಿರಬಹುದು ಹಾಗೆಯೇ ಪೋಷಕ ಸಂಘಟನೆಗಳಾಗಿರ್ಬೋದು ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಸೊ ಇಲ್ಲಿ ಎಲ್ಲರ ಒಂದು ವರ್ಚುವಲ್ ಸಭೆಯನ್ನು ಕರೆದು ಬಿಟ್ಟು ಅವರ ಒಂದು ಅಭಿಪ್ರಾಯವನ್ನ ಕಲೆ ಹಾಕೋದಕ್ಕೆ ಈಗ ಒಂದು ಮುಂದಾಲೋಚನೆಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಕೋವಿಡ್ ತುಂಬಾ ಜಾಸ್ತಿ ಆಗಿದೆ ಸೊ ಈ ಒಂದು ಕೋವಿಡ್ ಏನಿದೆ ಇದು ನಿಯಂತ್ರಣಕ್ಕೆ ಬಂದ ನಂತರ ಪರೀಕ್ಷೆ ನಡೆಸಬೇಕು ಅನ್ನುವಂಥ ಯೋಚನೆ ಸೊ ಶಿಕ್ಷಣ ಇಲಾಖೆಯಲ್ಲಿ ಇದೆ ಈ ಒಂದು ಕಷ್ಟದ ಒಂದು ಸಮಯದಲ್ಲಿ ಪರೀಕ್ಷೆ ವಿಧಾನ ಹೇಗೆ ಇರಬೇಕು ಸೊ ಈ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವ ಉದ್ದೇಶದಿಂದ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಸುರೇಶ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈಗ ಒಂದು ಶೀಘ್ರದಲ್ಲಿನ ಒಂದು ವರ್ಚುವಲ್ ಸಭೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಯೋಜಿಸುತ್ತೆ ಅನ್ನುವಂತಹ ಒಂದು ಮಾಹಿತಿ ತಿಳಿದು ಬಂದಿದೆ ಸೊ ಈಗಾಗಲೇ ವಿವಿಧ ಖಾಸಗಿ ಕಾಲೇಜುಗಳ ಸಂಘಟನೆಗಳಾಗಿರ್ಬೋದು ಪರೀಕ್ಷೆ ನಡೆಸುವಂತೆ ಒಂದು ಈ ಏನು ಮತ್ತೆ ಕೋವಿಡ್ನ ಒಂದು ಸಂದರ್ಭದಲ್ಲಿ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಲಹೆಗಳು ಹಾಗೆನ ಮನವಿಯನ್ನ ಜೊತೆಗೂಡಿಸ್ಬಿಟ್ಟು ಶಿಕ್ಷಣ ಇಲಾಖೆಗೆ ಪತ್ರಗಳನ್ನು ಬರಿತಾ ಇದ್ದಾರೆ ಸೊ ಈ ಒಂದು ಶಿಕ್ಷಕರಾಗಿರ್ಬೋದು ಪೋಷಕ ಸಂಘಟನೆಗಳಾಗಿರ್ಬೋದು ಸೊ ತಜ್ಞರೊಂದಿಗೆ ಆಗಿರ್ಬೋದು ಕಳೆದ ವರ್ಷ ಕೂಡ ಚರ್ಚೆಯನ್ನ ಮಾಡಿ ಎಸ್ ಎಸ್ ಸಿ ಹಾಗೆನೇ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನ ಬಹಳ ಯಶಸ್ವಿಯಾಗಿ ನಡೆಸಲಾಗಿದೆ ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಪಿ ಯು ಪರೀಕ್ಷೆಯ ಯಾವುದೇ ರೀತಿಯಾದಂತಹ ಒಂದು ಅಡ್ಡಿ ಆತಂಕಗಳಿಲ್ಲ ಸಮಸ್ಯೆಗಳ ನಡೆಸಲು ಸೊ ಇಲಾಖೆಯಲ್ಲಿ ಒಂದು ಸಮಾಲೋಚನೆ ನಡೆಯಲು ನಡೆಸಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ಬಂದಿದೆ ಸೊ ಕೋವಿಡ್ ತುಂಬಾ ಒಂದು ಏನಿದೆ ಪರಿಣಾಮ ಏನಿದೆ ಇದು ಒಂದು ಕಂಟ್ರೋಲ್ಗೆ ಬಂದ ನಂತರ ಜುಲೈನಲ್ಲಿ ಪರೀಕ್ಷೆ ನಡೆಸಲು ಈಗಾಗಲೇ ನಿರ್ಧರಿಸಿದ್ದಾರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು ಸೊ ಈ ಇಲಾಖೆಯು ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವರು ನಡೆಸಿದಂತಹ ಎಲ್ಲಾ ರಾಜ್ಯಗಳ ಒಂದು ಶಿಕ್ಷಣ ಸಚಿವರ ಒಂದು ಸಭೆ ಏನಿತ್ತು ಸೊ ಆ ಸಭೆ ಮುಗಿದ ಬಳಿಕ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರು ಅಂದ್ರೆ ಜುಲೈ ಮೂರನೇ ವಾರದಲ್ಲಿ ಏನಾದರೂ ಕೋವಿಡ್ ಫುಲ್ ನಿಯಂತ್ರಣಕ್ಕೆ ಬಂತು ದ್ವೀಯ ಪಿಯುಸಿ ಪರೀಕ್ಷೆಗಳನ್ನ ಖಂಡಿತವಾಗಿ ನಡೆಸ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ರು ಹಾಗಾದ್ರೆ ಈ ಒಂದು ವರ್ಚುವಲ್ ಸಭೆ ಏನಿದೆ ಶಿಕ್ಷಣ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂತ ಈ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರವನ್ನ ಮೇನ್ ಆಗಿ ಚರ್ಚೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸೊ ಏನು ಒಂದು ಕೋವಿಡ್ ಕಡಿಮೆ ಆದ ನಂತರ ಎಕ್ಸಾಮ್ಸ್ ಗಳನ್ನ ನಡೆಸಬಹುದಾ ಬೇಡ್ವಾ ಹಾಗೇನೆ ಪರೀಕ್ಷಾ ವಿಧಾನಗಳು ಹೇಗಿರ್ಬೇಕು ಯಾವ ರೀತಿಯಾಗಿ ಮಾಡಬಹುದು ಹಾಗೇನೆ ಒಂದು ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿಯಾಗಿರುತ್ತೆ ಸಮಯ ಎಷ್ಟರವರೆಗೆ ಮಾಡಬೇಕು ಎಕ್ಸಾಮ್ಸ್ಗಳದು ಸೊ ಈ ಒಂದು ವಿಚಾರ ಆಗಿರ್ಬೋದು ಜೊತೆಗೆ ಕಳೆದ ಬಾರಿ ಒಂದು ಎಕ್ಸಾಮಿನೇಷನ್ಸ್ ಗಳನ್ನ ನಡೆಸಿದಾರೆ ಸೊ ಆವಾಗ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ರು ಈಗ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಜೊತೆಗೆ ತಜ್ಞರು ಏನೇನು ಸಲಹೆಯನ್ನ ಕೊಡ್ತಾರೆ ಅವರ ಒಂದು ಚಿಂತನೆಗಳು ಏನಿದೆ ಹಾಗೇನೆ ಈಗಾಗಲೇ ಹಲವು ಶಾಲೆಗಳು ಮತ್ತೆ ಸಂಘಟನೆಗಳು ಹಲವಾರು ಸಲಹೆಗಳನ್ನ ಕೊಟ್ಟಿದೆ ಸೊ ಅವೆಲ್ಲವನ್ನ ಆ ಸಲಹೆಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳಬಹುದು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬಹುದು ಸೊ ಈ ಎಲ್ಲ ಒಂದು ವಿಚಾರದ ಕುರಿತು ಆ ಒಂದು ವರ್ಚುವಲ್ ಸಭೆಯಲ್ಲಿ ಚರ್ಚಿಸಲಾಗುತ್ತೆ ಅನ್ನುವಂತ ಮಾಹಿತಿ ಬಂದಿದೆ ಸೊ ಇದು ಇವತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಆಗಿತ್ತು ನಿಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಸೊ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಹಾಗೆನೆ ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಆಗಿರಬಹುದು ಅಭಿಪ್ರಾಯಗಳಾಗಿರಬಹುದು ಅದನ್ನು ನಮಗೆ ಕಾಮೆಂಟ್ ನ ಮೂಲಕ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿಯ ಶೈಕ್ಷಣಿಕ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಲು ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಧನ್ಯವಾದಗಳು